ಜೀವ ರಕ್ಷಕ ಆಗ್ತಾ ಇದೆ ಪುನೀತ್ ಹೃದಯ ಜ್ಯೋತಿ ಯೋಜನೆ, ಪುನೀತ್ ರಾಜ್ಕುಮಾರ್ ಹೆಸರಿನ ಯೋಜನೆ, ಸರ್ಕಾರದ ಒಂದು ಯೋಜನೆ ಇದೆಯಲ್ಲ, ಇದು ಸಾಕಷ್ಟು ಉಪಯೋಗ ಆಗ್ತಾ ಇದೆ. ಹೃದ್ರೋಗಿಗಳಿಗೆ ವರದಾನ ಆಗಿದೆ. ಇದು ಸಾರ್ವಜನಿಕರಿಂದ ಸರ್ಕಾರದ ಈ ಕಾರ್ಯಕ್ರಮಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ಈ ಯೋಜನೆ ಯಾವ ರೀತಿಯಾಗಿ ಯೂಸ್ಫುಲ್ ಆಗ್ತಾ ಇದೆ, ಪುನೀತ್ ಹೃದಯ ಯೋಜನೆ ಅಂದ್ರೇನು, ಹೃದಯ ಜ್ಯೋತಿ ಅಂದ್ರೇನು, ಅದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. 2024 ಮಾರ್ಚ್ನಿಂದ ಚುಚ್ಚುಮದ್ದು ಲಭ್ಯ ಆಗ್ತಾ ಇದೆ. ಹೃದಯಾಘಾತ ಸಂದರ್ಭದಲ್ಲಿ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ರೆಡಿ ಮಾಡಿರುವಂಥ ಇಂಜೆಕ್ಷನ್ ಇದೆ. ಗೋಲ್ಡನ್ ಟೈಮ್ನಲ್ಲಿ ನೀಡುವಂಥ ಚುಚ್ಚುಮದ್ದು, ಏನೋ ಅದು ಒನ್ ಅವರ್ ಅಂತ ಇರುತ್ತಲ್ಲ ಗೋಲ್ಡನ್ ಟೈಮ್, ಆ ಟೈಮ್ನಲ್ಲಿ ಇವರಿಗೆ ಹೃದಯಾಘಾತ ಆಗುವಂಥ ಸಾಧ್ಯತೆ ಇರುವಂಥ ಸಂದರ್ಭದಲ್ಲಿ ಅದನ್ನು ಗುರುತಿಸ್ಬಿಟ್ಟು ಇಂಜೆಕ್ಷನ್ ಕೊಡುವಂಥದ್ದು. ಅದು 11 ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಲ್ಲಿ ಹಬ್ಬ ಮಾಡಲಾಗಿದೆ. ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಿಗೂ ಕೂಡ ಇದನ್ನ ವಿಸ್ತರಣೆ ಮಾಡಲಾಗಿರುವಂಥದ್ದು. ಪುನೀತ್ ಹೃದಯ ಜ್ಯೋತಿ ವರದಾನ ಆಗಿದೆ. ಪುನೀತ್ ಹೃದಯ ಜ್ಯೋತಿ ಈಗ ಆಲ್ರೆಡಿ ರಾಜ್ಯದಾದ್ಯಂತ ಜಾರಿಯಲ್ಲಿರುವಂಥದ್ದು. ಈ ವರ್ಷದ ಮಾರ್ಚ್ನಲ್ಲಿ ಈ ಯೋಜನೆಗೆ ಚಾಲನೆಯನ್ನ ಕೊಡಲಾಗಿದೆ. ಸಾಕಷ್ಟು ಜನರ ಪ್ರಾಣವನ್ನ ಉಳಿಸುವಂತ ನಿಟ್ಟಿನಲ್ಲಿ ಈ ಒಂದು ಚುಚ್ಚುಮದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬೆಳಗಾವಿಯಲ್ಲಿ ಅಜ್ಜಿ ಜೀವವನ್ನ ಉಳಿಸಿರುವಂಥದ್ದು ಪುನೀತ್ ಯೋಜನೆ, ಪುನೀತ್ ಹೃದಯ ಜ್ಯೋತಿ ಯೋಜನೆಯಿಂದ ಅಜ್ಜಿ ಜೀವ ಉಳಿಸಿ, ಈ ಯೋಜನೆಯಿಂದ ಅಜ್ಜಿ ಸೇಫ್ ಆಗಿದ್ದಾರೆ. ಗೋಕಾಕ್ನ ಪಾರ್ವತಿ ಪವಾರ್ ಜೀವ ಉಳಿಸಿದಂತಹ ಯೋಜನೆ. ಪಾರ್ವತಿ ಪವಾರ್ ಅವರಿಗೆ ಈ ಒಂದು ಯೋಜನೆಯಿಂದ ತಮ್ಮ ಜೀವವನ್ನು ಉಳಿಸ್ಕೊಳ್ಳಿಕ್ಕಾಗಿದೆ. ಆದರೆ ಏನಾಗಿತ್ತು ಪಾರ್ವತಿ ಪವಾರ್ ಅವರಿಗೆ, ಯಾವ ರೀತಿಯಾಗಿ ಪುನೀತ್ ಹೃದಯ ಜ್ಯೋತಿ ಯೋಜನೆಯಿಂದ ಅವರ ಜೀವ ಉಳಿದಿದೆ ಅಂತ ನೋಡ್ತಾ ಹೋದಾದ್ರೆ, ಗೋಕಾಕ್ ನಗರದ 70 ವರ್ಷದ ಪಾರ್ವತಿ ಪವಾರ್ ಅವರು ಅನಾರೋಗ್ಯದಿಂದ ಗೋಕಾಕ್ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈ ವೇಳೆ ECG ಮಾಡಿದಂಥ ಬಳಿಕ ಮಹಿಳೆಗೆ ಹೃದಯಾಘಾತವಾಗುವಂಥ ಎಚ್ಚರಿಕೆಯನ್ನ ವೈದ್ಯರು ಕೊಟ್ಟಿದ್ರು. ಸೊ ಹೀಗಾಗಿ ಬಳಿಕ ವೈದ್ಯರು ತಕ್ಷಣ ಎಚ್ಚೆತ್ತು ಮಹಿಳೆಗೆ ಹೃದಯಾಘಾತ ತಡೆಯುವಂಥ ಚುಚ್ಚುಮದ್ದನ್ನು ನೀಡಿದರು. ಇದಾದ 4-5 ದಿನಗಳ ಬಳಿಕ ಪಾರ್ವತಿ ಪವಾರ್ ಚೇತರಿಸಿಕೊಂಡಿದ್ದಾರೆ. 28,000 ಮೌಲ್ಯದ ಎಲ್ಲ ಚುಚ್ಚುಮದ್ದು ಹಾಗೂ ಔಷಧೋಪಚಾರ ಎಲ್ಲವನ್ನ ಉಚಿತವಾಗಿ ಕೊಟ್ಟಿದ್ದಾರೆ. ಜೀವ ಉಳಿಸಿದ್ದಕ್ಕಾಗಿ ಧನ್ಯವಾದವನ್ನು ಕೂಡ ಹೇಳಿದ್ದಾರೆ ಅವರು. ಆರಾಮಿಲ್ಲ, ನಾನು ದವಾಖಾನೆಗೆ ಹೋದಿವಿ ರೀ ಸರ್ಕಾರಿ ದವಾಖಾನೆಗೆ. ಅಲ್ಲಿಂದ ನನಗೆ ಒಂದು ಇಂಜೆಕ್ಷನ್ ಇಂಜೆಕ್ಷನ್ ಮಾಡಿರು. ಮಾಡಿದ ನಂತರ ಆರಾಮಾಗಿದ್ದನು. ಆಮೇಲೆ ಬೆಳಗಾವಿಗೆ ತೊಗೊಂಡು ಬಂದು ತೊಗೊಂಡು ಬರೋಣ, ನಮಗೆ ಆರಾಮಾಗಿತ್ತು. ಪುನೀತ್ ರಾಜ್ಕುಮಾರ್ ಅಂತ ರೀ, ಪುನೀತ್ ರಾಜ್ಕುಮಾರ್ದಿಂದ ನಮಗೆ ಇಂಜೆಕ್ಷನ್ ಮಾಡೋಣ, ಆರಾಮಾಗಿದೆ. ಈಗ ಊಟ ಮಾಡ್ತೀವಿ, ತಿರುಗಾಡ್ತೀವಿ, ಊಟ ಮಾಡ್ತೀವಿ, ಆರಾಮ ಅನ್ಸುತ್ತೈತಿ. ಆರಾಮಿಲ್ಲ, ನಾನು ದವಾಖಾನೆಗೆ ಹೋದಿವಿ ರೀ ಸರ್ಕಾರಿ ದವಾಖಾನೆಗೆ. ಅಲ್ಲಿಂದ ನನಗೆ ನಮ್ಮ ತಾಯಿಯವ್ರಿಗೆ ಆರಾಮಿದ್ರಿಕಿಲ್ರಿ, ಗೋಕಾಕ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಇದ್ರಿ. ಮತ್ತು ಅಲ್ಲಿಂದ ಹಿಂಗೆ ಅಟ್ಯಾಕ್ ಬಂದಿದೆ ಅಂತ ಹೇಳಿದರು. ಎಲ್ಲ ಚೆಕಪ್ ಮಾಡಿದ್ರು. ಪುನೀತ್ ರಾಜ್ಕುಮಾರ್ ಯೋಜನೆ ಹೊತ್ತಿಂದ್ರೆ ನಮ್ಮ ಮಮ್ಮಿಗೆ ಒಂದು ಇಂಜೆಕ್ಷನ್ ಮತ್ತು ಒಂದು 4 ಗುಳಿಗೆ ಕೊಟ್ಟರೆ ಆಮೇಲೆ ಅವರು ಇದಾಗಂತಲೇ ಇಲ್ಲಿ ಬೆಳಗಾವಿ ಕಳಿಸಿದ್ರು ರೀ. ಆ ಇಂಜೆಕ್ಷನ್ ಮಾಡಿ ಇದು ಮಾಡಿಬಿಡೋಕೆ ಒಂದು ಸ್ವಲ್ಪ ಆರಾಮ ಅನ್ನಿಸ್ತು ರೀ. ಆಮೇಲೆ ಇಲ್ಲೂ ಇದನ್ನೆಲ್ಲ ಔಷಧ ಗುಳಿಗೆ ಎಲ್ಲ ಇದು ಮಾಡಂತಲೇ ಎಲ್ಲ ಸರಿಯಾಗೈತೆ ರೀ. ಈಗೆಲ್ಲ ಚಲೋ ಐತ್ರಿ. ಹಾಂ ರೀ, ಚಲೋ ಐತೆ ರೀ ಇದು. ಆದರೆ ನಮ್ಮ ತಾಯಿಯವರು ಅವರಿಂದನೇ ನಮ್ಮ ತಾಯಿಯವ್ರ ಜೀವ ಉಳಿದಿದ್ರಿ. 25,000 28,000 ರೂಪಾಯಿದು ಇಂಜೆಕ್ಷನ್ ಮಾಡ್ಯಾರ. ಅವ್ರೇನು 1 ರೂಪಾಯಿ ತೊಗೊಂಡಿಲ್ಲ ರೀ ನಮ್ಮ ಕಡೆಂದ್ರೆ. ಸೊ ಇವಾಗ ನಮ್ಮ ರಾಜ್ಯ ಸರ್ಕಾರದ ಅತಿ ಮಹತ್ವಾಕಾಂಕ್ಷಿ ಒಂದು ಯೋಜನೆ, ಸೊ ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಮಾಡಿದಂಥ ಹೃದಯ ಜ್ಯೋತಿ ಕಾರ್ಯಕ್ರಮ ಅಥವಾ ಹೃದಯ ಸಂಜೀವಿನಿ ಕಾರ್ಯಕ್ರಮ ಅಥವಾ ನಾವು ಸ್ಟೆಮಿ ಕಾರ್ಯಕ್ರಮ ಅಂತ ಹೇಳ್ತೀವಿ. ಸೊ ಆ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಪೇಷೆಂಟ್ಗೆ ಗೋಲ್ಡನ್ ಅವರಲ್ಲಿ ಬಂದಾಗ ಒಂದು RTP ಇನ್ಹಿಬಿಟರ್ ಅಂತ ಹೇಳ್ತಾ ಇದ್ದೀವಿ, ಟೆನೆಕ್ಟಿವ್ ಪ್ಲಸ್ ಇಂಜೆಕ್ಷನ್ ಕೊಡುವಂಥ ವ್ಯವಸ್ಥೆ ಮಾಡಿದ್ದೀವಿ ಸರ್. ಸುಮಾರು ಮಾರ್ಕೆಟಲ್ಲಿ ಅದು ಸುಮಾರು 40,000 ಬೀಳುವಂಥ ಔಷಧ ಸರ್ ಅದು. ಸೊ ಅದನ್ನು ನಾವು ನಮ್ಮ ಎಲ್ಲ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಆ ಫೆಸಿಲಿಟಿ ಅವೈಲೇಬಲ್ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಸೊ ಆಲ್ಮೋಸ್ಟ್ ನಮ್ಮಲ್ಲಿ ಇವಾಗ ನಮ್ಮ ಪ್ರಕಾರ ಒಂದು 6 ಜನಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸರ್ ಅದರಲ್ಲಿ. ಸೊ ಅದರಲ್ಲಿ ನಾವು ಸುಮಾರು 6 ಜನಕ್ಕೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಸರ್. ನಾವು ಕೊಡೋದು ಟೆನೆಕ್ಟಿವ್ಲಿ ಸರ್, ಅದು ಅದೇನು ಕ್ಲಾಟ್ ಇರುತ್ತೆ, ಕ್ಲಾಟನ್ನು ಡಿಸಾಲ್ವ್ ಮಾಡುವಂಥ ಒಂದು ಡ್ರಗ್ ಸರ್ ಅದು. ಸೊ ಗೋಲ್ಡನಲ್ಲಿ ಕೊಟ್ಟರೆ ಪೇಷೆಂಟ್ ರಿಕವರ್ ಚಾನ್ಸ್ ಜಾಸ್ತಿ ಇರುತ್ತೆ. ಅದೇ ಪೇಷೆಂಟನ್ನು ಬಂದು ಫಾಲೋಅಪ್ ಮಾಡಬೇಕಾಗುತ್ತೆ ಸರ್. ನಾವು ಅದು ಆ್ಯಂಜಿಯೋಗ್ರಾಮ್ ಮಾಡಿಸಿ ಅದು ಆ್ಯಂಜಿಯೋಪ್ಲಾಸ್ಟಿ ಮಾಡಬೇಕಾ ಅಥವಾ ಬೈಪಾಸ್ ಮಾಡಬೇಕಾ, ಅದು ಮುಂದಿನ ಪ್ರೊಸೀಜರ್ ಆಗುತ್ತೆ. ಬಟ್ ನಾವು ಗೋಲ್ಡನ್ ಅವರಲ್ಲಿ ಇನಿಷಿಯಲಿ ನಾವು ಡೆತ್ ಪ್ರಿವೆಂಟ್ ಮಾಡಲಿಕ್ಕೆ ಕೊಡುವಂಥ ಇಂಜೆಕ್ಷನನ್ನು ನಾವು ಅವೈಲೇಟ್ ಮಾಡಿದ್ದೀವಿ ಸರ್. ಕನ್ನಡಿಗರ
ಜನರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.